ಎಲ್ಲ ಕಡೆ ಹೋಗ್ಲಾಕತ್ತೀರಿ, ಅಮ್ಕನ ಮಾಡಿದ್ರು ಹಿಂದೂ ಧರ್ಮದ ಬಗ್ಗೆ ಅವಹೇಳನ, ಲಿಂಗಾಯತರ ಬಗ್ಗೆ ಹಗುರವಾಗಿ ಮಾತಾಡಿದ್ದು. ಲಿಂಗಾಯತರು ಅಂದರೆ 11 ರೂಪಾಯಿ ಪಟ್ಟಿ ಕೊಡೋರು, ಹಿಂದೂ ಅಂದರೆ ನನಗೆ ಹೇಸಿಗೆ ಅಪಮಾನ. ಒಂದು ರೀತಿ ಏನದು ಹಿಂದೂ ಅನ್ನೋ ಶಬ್ದನೇ ಅವರಿಗೆ ಅಶ್ಲೀಲ. ಇಂಥವ್ರು ಈಗಾಕೆ ಕುಂಕುಮ ಹಚ್ಕೊಳಕತ್ತಾರ ಅವ್ರ ಅಪ್ಪ ಮಗ, ಎಷ್ಟು ಉದ್ದು ಕುಂಕುಮ ಹಚ್ಕೊಳಕತ್ತ. ಈಗ ಬನ್ನೇ ಹೇಳಿದೆ ನಾನು, ಸ್ಮಶಾನಕ್ಕೆ ಹೋಗಿನೇ ನಾಮಿನೇಷನ್ ಪೂಜೆ ಮಾಡಬೇಕಾಗಿತ್ತು. ಭಾಳ ಮೂಢನಂಬಿಕೆ ಅನ್ನೋ ದೇಶದಿಂದ ಹೊರದೋಡಿಸ್ಲಿಕ್ಕೆ ನಿರಂತರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಹಾಕ್ಕೊಂಡು ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಚರಿತ್ರೆ ಓದತ್ತಳ್ರಿ. ಅವರೆಂದೂ ಹಿಂದೂ ಧರ್ಮ ಅವಹೇಳನ ಮಾಡುವಂಥದ್ದು ಮಾಡಿಲ್ಲ. ಹಿಂದೂ ಧರ್ಮದಲ್ಲಿರುವಂಥ ಮೂಢನಂಬಿಕೆಗಳ ಮಾತಾಡ್ಯಾರ. ಅವ್ರಿಗೆ ಅವನ ಏನು ನೋವಾಗಿತ್ತು ಅದ್ರ ಬಗ್ಗೆ ಮಾತಾಡ್ಯಾರ. ಇಡೀ ಹಿಂದೂ ಧರ್ಮವನ್ನು ಟೀಕೆ ಮಾಡೋದಾಗಲಿ, ಇಡೀ ಹಿಂದೂ ಧರ್ಮದ ಇದ್ರ ಬಗ್ಗೆ ಎಂದೂ ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಈ ದೇಶದಲ್ಲಿ ಭಾರತ ಸ್ವಾತಂತ್ರ್ಯ ಸಿಗುವಾಗ ಇಂಡಿಯಾ ಪಾಕಿಸ್ತಾನ ಮಾಡಬೇಡ ತಂದವರೇ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದೇ ನೀವು ಮಾಡೋದಾದರೆ ಇಲ್ಲಿನ ಮುಸ್ಲಿಮರು ಪಾಕಿಸ್ತಾನ ಕಳಿಸ್ರಿ, ಪಾಕಿಸ್ತಾನದಲ್ಲಿರುವಂಥ ಎಲ್ಲ ಹಿಂದೂಗಳನ್ನ ಇಲ್ಲಿ ತೊಗೊಂಡು ಬರ್ರಿ. ದಲಿತರಿಗೂ ಕರೆ ಕೊಟ್ಟರು, ನಿಮಗೆಂದೂ ಪಾಕಿಸ್ತಾನದಲ್ಲಿ ಭವಿಷ್ಯ ಇಲ್ಲ, ನೀವೆಲ್ಲ ವಾಪಸ್ ಭಾರತಕ್ಕೆ ಬರುತ್ತೆ. ಅವ್ರ ನೇತೃತ್ವದ ಇವ್ರು ಏನು ಮಾಡಿದ್ರು, ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ. ಭಾರತ ರತ್ನ ಕೊಟ್ಟರೆ ಜೀವಂತಿದ್ದಾಗ ನೀರು ತಾನೇ ಪ್ರಧಾನಮಂತ್ರಿ ತೊಗೊಂಡ್ರು, ರಾಜೀವ್ ಗಾಂಧಿ ತೊಗೊಂಡ್ರು, ಇಂದಿರಾ ಗಾಂಧಿ ತೊಗೊಂಡ್ರು. ಭಾರತನ ತಾನೇ ನಾನು ಪ್ರಧಾನಮಂತ್ರಿ ಅದನ್ನು ನಾವೇ ತೊಗೊಂಡ್ರು. ಆದರೆ ಈ ದೇಶಕ್ಕೆ ಸಂವಿಧಾನ ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತನ ಕೊಟ್ಟಿದ್ದು ಕಾಂಗ್ರೆಸ್ಸೇತರ ಸರ್ಕಾರ. ಎಲ್ಲ ಕಡೆ ಹೋಗ್ಲಾಕತ್ತೀರಿ, ಅಮ್ಕನ ಮಾಡಿನೂ ಹಿಂದೂ ಧರ್ಮದ ಬಗ್ಗೆ ಅವಹೇಳನ, ಲಿಂಗಾಯತರ ಬಗ್ಗೆ ಹಗುರವಾಗಿ ಮಾತಾಡಿದ್ದು. ಲಿಂಗಾಯತರು ಅಂದರೆ 11 ರೂಪಾಯಿ ಪಟ್ಟಿ ಕೊಡೋರು, ಹಿಂದೂ ಅಂದರೆ ನನಗೆ ಹೇಸಿಗೆ ಅಪಮಾನ. ಒಂದು ರೀತಿ ಏನದು ಹಿಂದೂ ಅನ್ನೋ ಶಬ್ದನೇ ಅವರಿಗೆ ಅಶ್ಲೀಲ. ಇಂಥವ್ರು ಈಗಾಕೆ ಕುಂಕುಮ ಹಚ್ಕೊಳಕತ್ತಾರ ಅವ್ರ ಅಪ್ಪ ಮಗ, ಎಷ್ಟು ಉದ್ದು ಕುಂಕುಮ ಹಚ್ಕೊಳಕತ್ತ. ಈಗ ಬನ್ನೇ ಹೇಳಿದೆ ನಾನು, ಸ್ಮಶಾನಕ್ಕೆ ಹೋಗಿನೇ ನಾಮಿನೇಷನ್ ಪೂಜೆ ಮಾಡಬೇಕಾಗಿತ್ತು. ಭಾಳ ಮೂಢನಂಬಿಕೆ ಅನ್ನೋ ದೇಶದಿಂದ ಹೊರದೋಡಿಸ್ಲಿಕ್ಕೆ ನಿರಂತರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಹಾಕ್ಕೊಂಡು ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಚರಿತ್ರೆ ಓದತ್ತಳ್ರಿ. ಅವರೆಂದೂ ಹಿಂದೂ ಧರ್ಮ ಅವಹೇಳನ ಮಾಡುವಂಥದ್ದು ಮಾಡಿಲ್ಲ. ಹಿಂದೂ ಧರ್ಮದಲ್ಲಿರುವಂಥ ಮೂಢನಂಬಿಕೆಗಳ ಮಾತಾಡ್ಯಾರ. ಅವ್ರಿಗೆ ಅವನ ಏನು ನೋವಾಗಿತ್ತು ಅದ್ರ ಬಗ್ಗೆ ಮಾತಾಡ್ಯಾರ. ಇಡೀ ಹಿಂದೂ ಧರ್ಮವನ್ನು ಟೀಕೆ ಮಾಡೋದಾಗಲಿ, ಇಡೀ ಹಿಂದೂ ಧರ್ಮದ ಇದ್ರ ಬಗ್ಗೆ ಎಂದೂ ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಈ ದೇಶದಲ್ಲಿ ಭಾರತ ಸ್ವಾತಂತ್ರ್ಯ ಸಿಗುವಾಗ ಇಂಡಿಯಾ ಪಾಕಿಸ್ತಾನ ಮಾಡಬೇಡ ತಂದವರೇ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದೇ ನೀವು ಮಾಡೋದಾದರೆ ಇಲ್ಲಿನ ಮುಸ್ಲಿಮರು ಪಾಕಿಸ್ತಾನ ಕಳಿಸ್ರಿ, ಪಾಕಿಸ್ತಾನದಲ್ಲಿರುವಂಥ ಎಲ್ಲ ಹಿಂದೂಗಳನ್ನ ಇಲ್ಲಿ ತೊಗೊಂಡು ಬರ್ರಿ. ದಲಿತರಿಗೂ ಕರೆ ಕೊಟ್ಟರು, ನಿಮಗೆಂದೂ ಪಾಕಿಸ್ತಾನದಲ್ಲಿ ಭವಿಷ್ಯ ಇಲ್ಲ, ನೀವೆಲ್ಲ ವಾಪಸ್ ಭಾರತಕ್ಕೆ ಬರುತ್ತೆ. ಅವ್ರ ನೇತೃತ್ವದ ಇವ್ರು ಏನು ಮಾಡಿದ್ರು, ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ. ಭಾರತ ರತ್ನ ಕೊಟ್ಟರೆ ಜೀವಂತಿದ್ದಾಗ ನೀರು ತಾನೇ ಪ್ರಧಾನಮಂತ್ರಿ ತೊಗೊಂಡ್ರು, ರಾಜೀವ್ ಗಾಂಧಿ ತೊಗೊಂಡ್ರು, ಇಂದಿರಾ ಗಾಂಧಿ ತೊಗೊಂಡ್ರು. ಭಾರತನ ತಾನೇ ನಾನೇ ನಾನು ಪ್ರಧಾನಮಂತ್ರಿ ಅದನ್ನು ನಾವೇ ತೊಗೊಂಡ್ರು. ಆದರೆ ಈ ದೇಶಕ್ಕೆ ಸಂವಿಧಾನ ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತನ ಕೊಟ್ಟಿದ್ದು ಕಾಂಗ್ರೆಸ್ಸೇತರ ಸರ್ಕಾರ.